ಹತ್ತಕ್ಕೆ ನೂರಷ್ಟು ನಾವು ಈ ಸಲ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಸರ್. ನಾವು ಹಿಂದಿನ ಸಲ 25,000 ಓಟ್ಲಿಂದ ಗೆದ್ದಿದ್ರು, ಈ ಸಲ 50,000 ಓಟ್ಲಿಂದ ಗೆಲ್ತಾರೆ. ನಮ್ಮ ಸಮಾಜದವ್ರನ್ನ ನಮ್ಮ ಸಮಾಜದವ್ರದ್ದು ಎತ್ತ ಕಟ್ತಾ ಇದ್ದೀರಾ ಅದು ವಿಷಾದಿನ ವಿಷಯ. ನಮ್ಮ ಸಮಾಜದವ್ರು ನಾವು ಯಾವಾಗಲೂ ಬಿಟ್ಕೊಡಲ್ಲ ಸರ್. ಈ ಸಲ 190 ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಗೆಲ್ಲಿಸ್ಕೊಂಡ್ಬರ್ತೀವಿ. ರಕ್ತದಲ್ಲಿ ಪತ್ರ ಬರೆದ್ರೆ ಏನಿದ್ರು ಉದ್ದೇಶ ಯಾಕೆ ಬರುತ್ತೆ ಅಂತ ಚಾಲು ಮಾಡಿದ್ರು ಸರ್. ಅವ್ರು ಹೇಳಿದ್ರು ರಕ್ತದಲ್ಲಿ ನಾವು ಬರೆದು ಕೊಡ್ತೀವಿ, ಈ ಸಲ 100-100 ಅವ್ರನ್ನ ಸೋಲಿಸ್ತೀವಿ ಅಂತೇಳಿ. ಅದಕ್ಕೆ ನಾವು ರಕ್ತದಲ್ಲಿ ಅವ್ರು ಇನ್ನೂ ಹೇಳಿದ್ರು ಸರ್, ನಾವು ಇವಾಗ ಅದನ್ನ ಬರೆದುಕೊಂಡು ಕೊಡ್ತಾ ಇದ್ದೀವಿ ಸರ್. 50,000 ಮತಗಳಿಂದ ಗೆದ್ದಿದ್ದೆ ಸರ್. ಈ ಹಿಂದಿನ ಸಲ 25,000 ಗೆದ್ದಿದ್ರು, ಈ ಸಲ 50,000 ಗೆದ್ದ ಸರ್. ಇದು 13 ನೀವೇ ನೋಡಿ ಸರ್, 13 ವಿಜಯೋತ್ಸವ ನಾವು ಆಚರಿಸ್ತಾ ಇದ್ದೀವಿ. ನಾವು ಯಡಿಯೂರಪ್ಪಜಿಯವರು ಮುಖ್ಯಮಂತ್ರಿಯಿಂದ ಅವ್ರ ಸ್ಥಾನ ತಿಳಿಸಿದಾಗ ಕೂಡ ನಾನು ವಿರೋಧ ಮಾಡಿದ್ದೀವಿ ಸರ್. ಅವಾಗಾದ್ರೂ ವೀರಶೈವ ಮಹಾಸಭಾವತಿಯಿಂದ ನಾನು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಆ ಸಂಬಂಧವಿಲ್ಲ ಸರ್. ಅವಾಗಾದರೂ ಯಡಿಯೂರಪ್ಪನ ಯಾಕೆ ಕಳಿಸ್ತೀರಾ ಅಂತ ನಾವು ಪ್ರತಿಭಟನೆ ಮಾಡಿ ತಾಲೂಕಾ ಕಚೇರಿಯಲ್ಲಿ ಹೋಗಿ ತಹಶೀಲ್ದಾರಿಗೆ ಮನವಿ ಕೂಡ ಕೊಟ್ಟಿದ್ದೀವಿ ಸರ್. ನಾವು ಕೊಟ್ಟು ಹೇಳಿದ್ದೀವಿ ಅವ್ರನ್ನ ಇಳಿಸ್ಬೇಡಿ ಅಂತೇಳಿ. ಸಮಾಜದ ವಿಷಯದಲ್ಲಿ ಬಂದಾಗ ನಾವು ಸಮಾಜನ ಯಾವಾಗಲೂ ಬಿಟ್ಕೊಡಲ್ಲ ಸರ್.